ಅಮೃತ ಒಂದು ನಿಮಿಷ ಅಮೃತ ಅರ್ಜುನ್ ಇನ್ನ ಚಿಕ್ಕ ಹುಡುಗ ಬಾಯಲ್ ಬಡಬಡ ಅಂತ ಮಾತಾಡ್ತಾನೆ ಆದ್ರೆ ತುಂಬಾ ಮುಗ್ಧ ನೀನು ಅವನ ಚೆನ್ನಾಗಿ ನೋಡ್ಕೋಬೇಕಮ್ಮ ಓ ಮಾವ ಈ ಟೈಮ್ ಅಲ್ಲಿ ಹೇಮ ಮನೆಯಲ್ಲಿ ಇರಬೇಕಿತ್ತು ನಾಳೆ ಬೆಳಿಗ್ಗೆ ಬಂದ್ಬಿಡ್ತಾಳೆ ನನಗೆ ಗೊತ್ತಮ್ಮ ಒಂದು ಹೆಣ್ಣು ತನ್ನ ಕಷ್ಟ ಸುಖನೆಲ್ಲ ಇನ್ನೊಂದು ಹೆಣ್ಣಿನ ಜೊತೆನೇ ಹಂಚಿಕೊಳ್ಳೋದು ಅಂತ ನೀನೇನು ಯೋಚನೆ ಮಾಡಬೇಡ ಅವಳ ಮನೆಗೆ ಬಂದಮೇಲೆ ನಿಂದ ಏನೇ ಸಮಸ್ಯೆ ಇದ್ದರೂ ಹೇ ಮಾತ್ರ ಹೇಳ್ಕೋಬೋದಮ್ಮ ನೀನೇನು ಯೋಚನೆ ಮಾಡಬೇಡ ಆದ್ರೆ ಮೊದಲು ನನ್ನ ಲೆಕ್ಕ ಚುಕ್ತ ಆಗಬೇಕಾಗಿರೋದು ನಿಮ್ಮ ಹತ್ರ ಏನಮ್ಮ ನಿನ್ನ ಮಾತಿನ ಅರ್ಥ ಅಂದ್ರೆ ಅತ್ತೆ ಇನ್ನು ಮನೆಗೆ ಬಂದಿಲ್ಲ ಅಲ್ವಾ ಸದ್ಯಕ್ಕೆ ನೀವೇ ಇಲ್ಲಿರೋದು ನನಗೆ ಏನೇ ಅನ್ಸಿದ್ರು ನಿಮ್ಮ ಹತ್ರನೇ ಹೇಳ್ಕೋಬೇಕಲ್ವಾ ಅಂತ ಅಂದೆ ಅಷ್ಟೇ ಮಾವ ಹೇಳ್ಕೋಬಹುದಲ್ವಾ ಓ ಖಂಡಿತ ಅಮೃತ ಅದನ್ನ ಬಾಯ್ಬಿಟ್ ಬೇರೆ ಕೇಳಬೇಕಾ ನೀನು ನಿನ್ನ ತವರ ಮನೆಯಲ್ಲಿ ಎಷ್ಟು ಆರಾಮಾಗಿದ್ಯೋ ಇಲ್ಲೂ ಕೂಡ ಅಷ್ಟೇ ಆರಾಮಾಗಿರಬಹುದು ಒಟ್ಟಿನಲ್ಲಿ ಅರ್ಜುನ್ನ ಚೆನ್ನಾಗಿ ನೋಡ್ಕೋಬೇಕು ನೋಡ್ಕೋತೀಯ ಅಲ್ವಾ ಖಂಡಿತ ಮಾವ ಅರ್ಜುನ್ ಅವರನ್ನ ಚೆನ್ನಾಗಿ ನೋಡ್ಕೋತೀನಿ ಅಷ್ಟೇ ಅಲ್ಲ ಅವರ ಜೊತೆ ಮನೆಯವರನ್ನೆಲ್ಲ ಚೆನ್ನಾಗಿ ವಿಚಾರಿಸ್ಕೋತೀನಿ ಅದಕ್ಕೆ ಅಲ್ವಾ ನಾನು ಇಲ್ಲಿಗೆ ಬಂದಿರೋದು ನನಗೆ ಗೊತ್ತಮ್ಮ ನಿನಗೆ ಎಷ್ಟು ಒಳ್ಳೆ ಸಂಸ್ಕಾರ ಇದೆ ಅಂತ ನುಡಿದಂತೆ ನಡೀತೆ ಅನ್ನೋ ನಂಬಿಕೆ ಕೂಡ ನನಗಿದೆ ನೀನು ಮನೆ ಸಸಿಯಾಗಿ ಬಂದಿರೋದು ನಮ್ಮೆಲ್ಲರ ಅದೃಷ್ಟ ನಿನ್ನಿಂದ ಈ ಮನೆಗೆ ಖಂಡಿತ ಒಳ್ಳೆದಾಗುತ್ತಮ್ಮ ರೆಸ್ಟ್ ಒಳ್ಳೇದಾಗುತ್ತೆ ಒಳ್ಳೇದಾಗಲೇಬೇಕು ನೋಡ್ತೀರಿ ಎಲ್ಲರೂ ನನ್ನ ವಿರಾಟ ಸ್ವರೂಪನ ಹೇಗೆ ತೋರಿಸ್ತೀನಿ ಅಂತ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನಾ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳ ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ ಅವ್ರ ಹಟ್ಟಿನಿ ವಾಸ ಆಗಿದ್ರೆ ತಾನೇ ಹೇಳಕ ಹಟ್ಟಿನಿ ವಾಸ ಆಗಿರೋರ್ನ ಯಾನು ಮಾಡಲ್ಲ ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ 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 ಇದನ್ನೆಲ್ಲ ಹೇಳ್ತಿದ್ಯಲ್ಲ ನೀ ಯಾರು ನಾನು ಹಟ್ಟಿ ವಾಚ್ಮನ್ ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು ನೀನ್ ವೆಹಿಕಲ್ ಕಳಿಸ್ತೀಯಾ ಅಷ್ಟೇ ತಾನೆ ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ ಮೊನ್ನೆ ಯಾರೋ ಒಬ್ಬರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು ಚೆನ್ನಾಗಿ ಓಡಿಸ್ತಾನ ಅವನು ಮೊನ್ನೆನಾ ಹಾ ಶಿವು ಇರಬೇಕು ಹಾ ಅವನೇ ಅಯ್ಯೋ ಅವನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.